ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸೇಫ್ ಆಗಿದ್ರೆ ಅನ್ಕೊಂತ ನಾನು ಅಂದ್ರೆ ಲಾಸ್ಟ್ ಟೈಮ್ ಹೇಳಿದ್ದೆಲ್ಲ, ಹೋದ ವೀಡಿಯೋನಲ್ಲಿ ಹೇಳಿದ್ದೆ ನಾನು ಮೃದು ಯಾಕೆ ಆಗುತ್ತೆ ನಮ್ಮ ಒಂದು ವಿಡಿಯೋ ಅಂತ ಹೇಳ್ತೀನಿ. ನಾನು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದ್ರಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡ್ತಾರೆ, ನಿಮಗೆ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗೋ ಹಾಗೆ ಆಗುತ್ತೆ. ನಮ್ಮ ವಿಡಿಯೋ, ನಮ್ಮ ಒಂದು ಬಾಡಿ ವಿಡಿಯೋ ಯಾಕೆ ಮೃದು ಆಗುತ್ತೆ, ಯಾಕೆ ನೀರ್ ತರ ಬರುತ್ತೆ ಅನ್ನೋ ಕಾರಣಗಳು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಈಗ ವಿಚಾರಕ್ಕೆ ಹೋಗೋಣ. ನೋಡಿ, ನಾವು ಒಂದು ತಿನ್ನುವಂಥ ಪದಾರ್ಥ ಏನಿರುತ್ತೆ ಅದರಿಂದ ಕೂಡ ನಮ್ಮ ಒಂದು ವೀಡಿಯೋ ತೆಳ್ಳಗಾಗುವಂತಹ ಚಾನ್ಸಸ್ ಬಹಳಷ್ಟು ಇರುತ್ತೆ. ಮತ್ತು ನಮ್ಮ ವೀಡಿಯೋ ಯಾಕೆ ಮೃದುವಾಗಿ ಬರ್ತಿದೆ ಅಂದರೆ, ನಾವು ಫಸ್ಟ್ ಆಫ್ ಆಲ್ ಬಿಸಿನೀರಲ್ಲಿ ಸ್ನಾನ ಮಾಡ್ಬೋದು. ಇದು ಪ್ರತಿಯೊಬ್ಬ ಗಂಡು ತಿಳ್ಕೊಬೇಕೇ ಆಗಿರುವಂಥ ವಿಚಾರ. ಒಬ್ಬ ಹುಡುಗ ಬಿಸಿನೀರಲ್ಲಿ ಅತ್ತಿ ಅಂದರೆ ಬಿಸಿ ಬಿಸಿ ಕಾಯ್ತಿರುತ್ತೆ ಅಂತ ಒಬ್ಬರಿಗೆ ಅಭ್ಯಾಸ ಇರುತ್ತೆ. ಅಫ್ಕೋರ್ಸ್ ನನಗೂ ಕೂಡ ನಾನು ಯಾವಾಗ ಡಿಗ್ರಿಗೆ ಹೋಗ್ತಿದ್ದಾಗಲೇ ನಾನು ಅಷ್ಟೇ ಬಿಸಿ ಬಿಸಿ ಸ್ನಾನ ಮಾಡ್ತಿದ್ದೆ. ಆಮೇಲೆ ನಾನು ಒಂದು ಮಾಸ್ಟರ್ಸ್ಗೆ ಬಂದಾಗ, ಪಿ ಜಿಗೆ ಹೋದಾಗ ನನ್ನ ಬಗ್ಗೆ ಅಂದರೆ ನಾನೊಂದು ಸಬ್ಜೆಕ್ಟಲ್ಲಿ ತಿಳ್ಕೊಂಡಾಗ ನನಗೆ ಅರಿವಾಯಿತು. ಆವಾಗಿಂದ ನಾನು ಕೂಡ ಈಗ ಅಷ್ಟೇ ಪ್ರೆಸೆಂಟ್ ಎಷ್ಟೇ ಚಳಿಯಲಿ ಅಟ್ಲೀಸ್ಟ್ ಉಗುರು ಬೆಚ್ಚಾದರೂ ಇರೋ ಸ್ನಾನ ಮಾಡ್ತೀನಿ. ಈ ಒಂದು ನಮ್ಮ ಬ್ಯಾಂಗ್ಳೂರು ಸಿಚುವೇಶನ್ ನಿಮ್ಗೆ ಗೊತ್ತಿರುತ್ತಲ್ಲ ಎಷ್ಟು ಚಳಿ ಇರುತ್ತೆ ಅಂತ. ಸೊ ಬಿಕಾಸ್ ಆಫ್ ದಟ್ ಉಗುರು ಬೆಚ್ಚಿಗೆ ಬಿಸಿ ಇದ್ದಂಗೆ ಸ್ನಾನ ಮಾಡ್ಕೊತೀನಿ. ನೀವು ಉತ್ತರ ಕರ್ನಾಟಕದವರಾದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಿಸಿನೀರಂತೂ ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಾಡಿದ್ರೆ ತೆಳ್ಳಗ ಅಂದರೆ ನಿಮ್ಮ ಒಂದು ವಿಡಿಯೋ ತೆಳ್ಳಗಾಗುವಂಥ ಚಾನ್ಸಸ್ ವಿಪರೀತ ಅಂದರೆ ವಿಪರೀತ ಅನ್ನೋದಕ್ಕಿಂತ ಜಾಸ್ತಿ ಇರುತ್ತೆ. ನಾನು ಒಂದು ಆಡುಭಾಷೆನಲ್ಲೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ನೀವು ಬಿಸಿನೀರಲ್ಲಿ ಮಾಡ್ಕೊತೀರ ಅಂತಂದರೆ ಬಿಸಿನೀರಲ್ಲಿ ಮಾಡ್ಕೊಂಡಿದ ತಕ್ಷಣ ನಮ್ಮ ಒಂದು ಬಾಡಿನಲ್ಲಿ ಬೆಳವಣಿಗೆ ಆಗುವಂತಹದ್ದು ಲಕ್ಷಣಗಳೇನಿರುತ್ತೆ, ಬಿಸಿನಲ್ಲಿ ನೀರು ಮೈಗೆ ಹಟ್ಕೊಂಡಿದ ತಕ್ಷಣ ಅದು ಲಕ್ಷಣಗಳು ಅನ್ನೋದು ಸಾಯ್ತಾ ಹೋಗುತ್ತೆ. ಆ ಸಾಯ್ತಾ ಹೋದಾಗ ಏನಾಗುತ್ತೆ, ವೀರ್ಯ ಅನ್ನೋದು ಉತ್ಪತ್ತಿ ಆಗುತ್ತಲ್ಲ, ಆ ಜಾಗಕ್ಕೆ ಹೋಗ್ಬೇಕಾಗಿರೋ ಒಂದು ಅಂಶಗಳು ಕೂಡ ಅಲ್ಲಿ ಹೋಗಲ್ಲ. ಬಾಡಿನಲ್ಲೇ ಸತ್ತೋದ್ರೆ ಅಲ್ಲಿ ಆ ಅಂಶ ಹೋಗೋದೇ ಇಲ್ಲ, ಆ ಪ್ರೋಟೀನ್ಸ್ ಅಲ್ಲಿ ಹೋಗಿಲ್ಲ ಅಂದರೆ ವಿಡಿಯೋ ಗಟ್ಟಿಯಾಗುತ್ತೆ. ನೀವು ಹೇಳಿ. ಸೊ ಬಿಕಾಸ್ ಆಫ್ ದಟ್ ನೀವು ಬಿಸಿನೀರಲ್ಲಿ ಸ್ನಾನ ಮಾಡಬೇಡಿ. ತಣ್ಣೀರಲ್ಲಿ ಆಲ್ಮೋಸ್ಟ್ ನೀವು ತಣ್ಣೀರನ್ನ ಪ್ರಿಫೇರ್ ಮಾಡಿ ಸ್ನಾನ ಮಾಡೋದಕ್ಕೆ. ನಾನು ಇವಾಗೂ ಅಷ್ಟೇ ನಾನೇನು ಮಾಡ್ತೀನೋ ಅದನ್ನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಯಾಕಂದರೆ ನನ್ನ ಒಂದು ದಿನನಿತ್ಯ ನಾನು ಏನು ಮಾಡ್ತೀನೋ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ನಿಮ್ಮ ಆರೋಗ್ಯವೇ ನನ್ನ ಆರೋಗ್ಯ ಅಂತ ನಾನು ಪ್ರತಿ ಒಂದು ಆಡಿಯೋನ ವೀಡಿಯೋನಲ್ಲಿ ಹೇಳ್ತಾ ಇರ್ತೀನಲ್ಲ. ಸೊ ಅದೇ ರೀತಿನ ಹೇಳ್ತಾ ಇದ್ದೀನಿ. ನಾನೊಂದೇ ನನ್ನ ಬಾಡಿ ಬಗ್ಗೆ ನಾನು ಎಷ್ಟು ಕೇರ್ ತಗೊಂತೀನೋ ಅದೇ ರೀತಿ ನೀವು ತಗೋಬೇಕು ಅಂತ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಸೊ ಬಿಸಿನೀರು ಅನ್ನೋದು ಎಷ್ಟು ಅಪಾಯಕಾರಿ ಅಂತಂದರೆ, ಅಪಾಯಕಾರಿ ಅನ್ನೋದಕ್ಕಿಂತ ನಿಮ್ಮ ಒಂದು ಬಾಡಿಗೆ ಅದು ತೊಂದರೆ ಕೊಟ್ಟೇ ಕೊಡುತ್ತೆ. ಯಾವುದು ಯಾವ ರೀತಿ ಆದರೂ ಬೇಕಾಗಿರೋ ಆಗಿರ್ಬೋದು, ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು. ಸೊ ನಾನು ಪ್ರಿಫೇರ್ ಮಾಡೋದು ನನಗೆ ತಿಳಿಸೋದೇನಂದರೆ, ಆದಷ್ಟು ನೀವು ತಣ್ಣೀರನ್ನ ಸ್ನಾನ ಮಾಡ್ಕೊಳ್ಳಿ. ಆದಷ್ಟು ನೀವು ತಣ್ಣೀರನ್ನ ಬಳಸಿ ಮುಖಕ್ಕೆ ಆಗಲಿ ಬಾಡಿಗೆ ಆಗಲಿ ತಣ್ಣೀರನ್ನ ಸ್ನಾನ ಮಾಡ್ಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಕೂಡ ಒಂದು ದಪ್ಪ ಅಂದರೆ ಮಂದಕ್ಕೆ ಬರೋವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ನೀವು ಬಿಸಿನೀರ ಯಾವಾಗ ಜಾಸ್ತಿ ಅಟ್ಕೊಂತಿರೋ ಆವಾಗ ನಿಮ್ಮ ಒಂದು ವಿಡಿಯೋ ಕೂಡ ಮೃದುವಾಗಿ ತೆಳುವಾಗಿ ನೀರಾಗಿ ಬರೋವಂತಹದ್ದು ಹೆಚ್ಚಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ, ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ. ಕೆಲವರಿಗೆ ತರಕಾರಿ ನೋಡಿದ್ರೆ ವಾಮಿಟ್ ಬಂದಂಗೆ ಆಗುತ್ತೆ, ಅಸಹ್ಯ ಆಗುತ್ತೆ. ಇನ್ನೊಂದು ಸೊಪ್ಪನ್ನ ಚೆನ್ನಾಗಿ ತಿನ್ನಿ. ಕೆಲವರು ಸೊಪ್ಪನ್ನ ತಿನ್ನಲ್ಲ, ಕ್ಯಾರೆಟು ನೌಕಲು ನಾವು ತರಕಾರಿಗಳನ್ನು ಹೆಚ್ಚಾಗಿ ತಿಂದರೆ ಇದು ಕೂಡ ನಿಮ್ಮ ಒಂದು ಏನಪ್ಪ ವೀರ್ಯ ಕೂಡ ಒಂದು ತೆಳ್ಳಗಿರೋದು ಕೂಡ ಮಂದಕ್ಕೆ ಬರೋವಂತಹ ಲಕ್ಷಣಗಳು ಹೆಚ್ಚಿರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ಅಂತ. ನೀವು ಯಾವ ಊರಿಂದ ನೋಡ್ತಾ ಇದ್ರಿ ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ತಿಳ್ಕೊಬೇಕಂತಹ ಕುತೂಹಲ. ಯಾಕಂದರೆ ನನ್ನ ವಿಡಿಯೋ ಎಲ್ಲಿ ಗಂಟ ರೀಚ್ ಆಗ್ತಿದೆ ಅಂತ ತಿಳ್ಕೊಬೇಕಂತ ಕುತೂಹಲ ನನಗಿದೆ. ಥ್ಯಾಂಕ್ ಯು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್.